English news. Now the news in detail. S. Murugan, the newly appointed police commissioner of Mangalore City, took charge as the city police commissioner on Friday, January. S. Murugan, the newly appointed police commissioner of Mangalore City, took charge at the city police commissionerate on Friday, January 1st. Outgoing police commissioner R. Hitendra, who has been transferred to the IGP headquarters in Bengaluru, handed over the charge to Mr. Murugan. Speaking to reporters, Murugan said, "I am not new to this place. I have worked here before too. So I know the situation here and know the people of Mangaluru want to live in peace. All the officers who were here before me have done a good job and the same needs to continue. We all need changes and we'll do it. I have worked in other places, each of which have unique features. I do not want to say I will do this and that. I too need time to study the present situation here. We all know that this place is communally sensitive. We will take steps as per the law without any making any distinction. Whoever deserves to be booked will be booked." Karnataka State Government Workers Association, Dakshina Kannada District Branch, has organized district level sports meet at Mangala Stadium on 12th January and cultural competition on 13th January at the auditorium, said the President Mr. George Pinto addressing a press meet at the Press Club Patrika Bhavan in Mangalore. ದಿನ ಹನ್ನೆರಡು ಒಂದು ಎರಡು ಸಾವಿರದ ಹದಿನೈದು ಹಾಗೂ ಹದಿಮೂರು ಹಾಗೂ ಒಂದು ಎರಡು ಸಾವಿರದ ಹದಿನೈದರಲ್ಲಿ ನಡೆಯುವ ಕನ್ನಡ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಮಟ್ಟದ ಕ್ರೀಡೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಬಂಧಿಸಿದಂತೆ ಎರಡನೇದಾಗಿ ಮಂಗಳೂರು ನಗರದ ಸರ್ಕಾರಿ ಸಂಘದ ನೌಕರಿಗೆ ಆಗುತ್ತಿರುವ ಮನೆ ಮತ್ತೆ ಬಾಡಿಗೆಯಲ್ಲಿ ತಾರತಮ್ಯ ಸರ್ಕಾರದ ತಾರತಮ್ಯವನ್ನು ವಿರೋಧಿಸಿ ಇಲ್ಲಿ ಸಂಘಟನೆ ಕೈಗೊಂಡ ಕ್ರಮದ ಬಗ್ಗೆ ಸಮಸ್ತ ಮಾತನಾಡಿ ಇಷ್ಟಪಡ್ತೇನೆ. ಮೊದಲಾಗಿ ಜನವರಿ ತಿಂಗಳ ಅಂತ್ಯದಲ್ಲಿ ರಾಜ್ಯ ಮಟ್ಟದ ಸರ್ಕಾರಿ ನೌಕರ ಕ್ರೀಡಾಕೂಟ ಮಂಡ್ಯದಲ್ಲಿ ನಡೆದಿದ್ದು ಅದಕ್ಕೆ ಪೂರ್ವಭಾವಿಯಾಗಿ ಜಿಲ್ಲಾಡಳಿತದಿಂದ ಹಾಗೂ ಯುವಜನಾ ಸೇವೆ ಇಲಾಖೆಯಿಂದ ಹಾಗೂ ಸರ್ಕಾರಿ ನೌಕರರ ಜಂಟಿ ಆಶ್ರಯದಲ್ಲಿ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಹದಿನೈದರಂದು ಕ್ರೀಡಾಕೂಟವನ್ನು ಮಂಗಳೂರು ನಗರದ ಮಂಗಳ ಸ್ಟೇಡಿಯಂನಲ್ಲಿ ನಾವು ಆಯೋಜಿಸಲು ಉದ್ದೇಶಿಸಿದ್ದು ಅದರಂತೆ ಹದಿಮೂರು ಒಂದು ಎರಡು ಸಾವಿರದ ಹದಿನೈದರಂದು ಸರ್ಕಾರಿ ನೌಕರ ಸಂಘದ ಸಭಾಭವನದಲ್ಲಿ ಸಾಂಸ್ಕೃತಿಕ ಸ್ಪರ್ಧಾಕೂಟವನ್ನು ಆಯೋಜಿಸಲಾಗಿದೆ. ಕ್ರೀಡಾಕೂಟದಲ್ಲಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಭಾಗವಹಿಸುವ ಎಲ್ಲ ಸರ್ಕಾರಿ ನೌಕರಿಗೆ ರಾಜ್ಯ ಸರ್ಕಾರದ ಆದೇಶದಂತೆ ಅನುಮತಿ ರಜೆಯ ಅವಕಾಶ ಇದ್ದು ಅಧೀನದ ರಾಜರತಿಯನ್ನು ಕರ್ತವ್ಯದಲ್ಲಿ ಪರಿಗಣಿಸಲು ಕಾನೂನಿನಲ್ಲಿ ಅವಕಾಶ ಇದೆ. ಈ ಸಂಬಂಧ ಜಿಲ್ಲೆಯ ಎಲ್ಲ ಇಲಾಖಾ ಮುಖ್ಯಸ್ಥರು, ಎಲ್ಲ ಸರ್ಕಾರಿ ನೌಕರರು, ವಿವಿಧ ಇಲಾಖೆಗಳ ಮುಖ್ಯಸ್ಥರು ಸಹ ಸಹಕರಿಸಬೇಕೆಂದು ಈ ಪತ್ರಿಕೋಮಲ್ ಮಾಧ್ಯಮ ಮೂಲಕ ನಮ್ಮನ್ನು ಕೊಟ್ಟಿದ್ದೇವೆ. ಕೂಡಲೇ ಕ್ರೀಡಾಪಟವನ್ನು ಮಾನ್ಯ ಉಸ್ತುವಾರಿ ಸಚಿವರಾದ ರಮಂತ್ ರೈ ಅವರು ಉದ್ಘಾಟಿಸಲಿದ್ದು ಕ್ರೀಡಾ ಸಚಿವರಾದ ಮಾನ್ಯ ಅಭಿಜ್ಞರು ಸಹ ಭಾಗವಹಿಸಲಿದ್ದರು. ಅದರಂತೆ ಜಿಲ್ಲೆಯೆಲ್ಲ ಶಾಸಕರಲ್ಲದೆ ಕ್ರೀಡಾಭಿಮಾನಿಗಳು ಸಹ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಕ್ರೀಡಾಕೂಟ ಯಶಸ್ವಿಗೊಳಿಸಲು ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರನ್ನು ಸಂಘದ ವತಿಯಿಂದ ನಾನು
ಕೊಡ್ತೇನೆ, ಅವರ ಸಹಕಾರವನ್ನು ಕೊಡ್ತೇನೆ, ಹಾಗೂ ಅದರಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳನ್ನು ಯಶಸ್ವಿಗೊಳಿಸುವಂತೆ ಎಲ್ಲರನ್ನು ನಾನು ಕೊಡ್ತೇನೆ. ಎರಡನೇ ವಿಷಯವಾಗಿ, ಮಂಗಳೂರು ನಗರದಲ್ಲಿ ವಾಸಿಸಿರುವ ಸರ್ಕಾರಿ ನೌಕರಿಗೆ ಕೇಂದ್ರ ಸರ್ಕಾರಿ ನೌಕರಿಗೆ ಸಮಾನವಾದ ಶೇಕಡ 20 ಮನೆ ಬಾಡಿಗೆ ಬಸ್ತೆ ಬೇಡಿಕೆಯನ್ನು ತಮಗೆ ಗೊತ್ತಿರುವಾಗ ಹಲವಾರು ತಿಂಗಳುಗಳಿಂದ ಜನಪ್ರತಿನಿಧಿಗಳ ಬಳಿ, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಿಯೋಗ ಹೋಗಿ, ಅಲ್ಲದೆ ಹಲವಾರು ಬಾರಿ ಈ ಬಗ್ಗೆ ನಮ್ಮ ಬೇಡಿಕೆಯನ್ನು ಅವರ ಮುಂದೆ ಸಹ ಈವರೆಗೆ ಜಿಲ್ಲೆಯ ಯಾವುದೇ ಒಂದು ಜನಪ್ರತಿನಿಧಿಗಳಾಗಲಿ, ವಿಶೇಷವಾಗಿ ಮಂಗಳೂರು ನಗರದ ಶಾಸಕರಾಗಲಿ, ಮಂಗಳೂರು ದಕ್ಷಿಣ ಶಾಸಕರಾಗಲಿ, ತಿರುಕಲ್ ಶ್ರೀರಂಗಪಟ್ಟಣ ಶಾಸಕರಾಗಲಿ, ಈ ಬಗ್ಗೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಅಥವಾ ಯಾವುದೇ ಒಂದು ಅವರ ಸಹಕಾರವನ್ನು ನಮಗೆ ಸರ್ಕಾರ ನೀಡಿರಲಿಲ್ಲ. Karabali Utsav has become a top of the town with various cultural programs, variety entertainment, food counters and exhibition. And this will be further improvised, said Mr. Ashok Kumar addressing the press meet. Hi, Karabali Utsav. ಇಂದು 9 ದಿವಸ ಮುಗಿದಿರ್ತದೆ, ಕರಾವಳಿ ಉತ್ಸವ ಸ್ಟಾರ್ಟ್ ಆಗಿ 9 ದಿವಸಗಳು ಮುಗಿದಿರ್ತದೆ. ಇನ್ನು ಕೂಡ 40 ದಿವಸಗಳು ಹೀಗೆ ಮುಂದುವರಿಯುವುದು. ಕೆಲವು ವಿಚಾರಗಳಿಂದ ಏನಾಗಿದೆ ಅಂದ್ರೆ, ಕೆಲವು ನಮ್ಮ ತಪ್ಪಿನಿಂದಾಗಿ ಕೆಲವು ಕಡೆ ಒಂದು ತಾರೀಕು ಈ ಜನವರಿ 1ರವರೆಗೆ ಅಂತ ಮಾತ್ರ ಪ್ರಿಂಟ್ ಆಗಿರುತ್ತದೆ. ಆ ತಪ್ಪಿನಿಂದಾಗಿ ನನ್ನ ತಮ್ಮನೆಲ್ಲ ಇಲ್ಲಿ ಸೇರಿಸುವಂತ ಆಯ್ತು. ಇನ್ನು ಮುಂದಕ್ಕೆ ಕೂಡ 39 ದಿವಸಗಳ ಕಾಲ ಅಂದ್ರೆ ಫೆಬ್ರವರಿ 8ನೇ ತಾರೀಕಿನವರೆಗೆ ಈ ಕರಾವಳಿ ಉತ್ಸವವು ವಸ್ತು ಪ್ರದರ್ಶನ ಮುಂದುವರಿಯುತ್ತದೆ. ಈ ಕರಾವಳಿ ಉತ್ಸವದಲ್ಲಿ ಈಗಾಗಲೇ ಸುಮಾರು 90 ಸಾಲುಗಳಿಂದ ತುಂಬಿರುತ್ತದೆ, ಹಾಗೂ ಮನೋರಂಜನೆಗಾಗಿ ಮನೋರಂಜನಾ ಪಾರ್ಕ್, ಇದರಲ್ಲಿ ವಿವಿಧ ಆಟೋಟಗಳಿಗೆ ಮಕ್ಕಳಿಗೆ ಬೇಕಾಗುವಂತಹ ಈ ಟೋರೋಟೋರ, ಜಾಯಿಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಟ್ರೈನ್ ಹಾಗೂ ಶಾಂತಾರ ಇಂತಹ ಇನ್ನೂ ಕೂಡ ಸುಂದರವಾದ ಕೆಲವು ಆಟೋಟಗಳ ಮೆಷಿನರಿ ಮಕ್ಕಳಿಗಾಗಿ ಮಕ್ಕಳ ಮನೋರಂಜನೆಗಾಗಿ ನಾವು ಅಳವಡಿಸಿದ್ದೇವೆ. ಹಾಗೂ ಈ ಸಾಲದ ವಿಶೇಷವೆಂದರೆ ಈ ಮಂಗಳೂರಿನ ಐದು ವಸ್ತು ಪ್ರದರ್ಶನದಲ್ಲಿ ಸರ್ಕಾರಿ ಸಾಲುಗಳು ಭಾಗವಹಿಸಿದ ತುಂಬಾ ವರ್ಷ ಆಯಿತು. ಒಂದು ಸಾಧಾರಣ ಒಂದು 6-7 ವರ್ಷಗಳ ನಂತರ ಈ ಸಾಲ 7-8 ಸರ್ಕಾರಿ ಸಾಲುಗಳು ಇಲ್ಲಿ ಭಾಗವಹಿಸುತ್ತದೆ. ಅದು ಕೂಡ ಬಹಳ ಆಕರ್ಷಣೀಯವಾಗಿ ಕೂಡಿ ಬಂದಿದೆ. Hi, this is John Adan and you're watching Coastal Time. Red Rocks India Domicile Projects presents Red Rocks Blueberry Green Residential Layout, Airport Road, Blueberry Hills, Yeyadi. Plot start from 3.5 to 25 cents. Just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plot as per Vastu. Contact Property Deal Marketing and Project Management Company, Airport Road, Yeyadi, Mangalore. ಸ್ವಾಮಿ ಮಗನ ಸ್ಕೂಲ್ ಫೀಸ್ ಗೆ ಹಣ ಎಲ್ಲಿಂದ ಒಟ್ಟು ಮಾಡುದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್ ಭಾರತದಾದ್ಯಂತ. One looks back with pride and wonder on the transformation that has taken place at Kankanaadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication. For specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped.
our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis and mammography. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture need under one roof. Patronize our exclusive imported furniture shop Garcia Designs at Garcia Design Complex, Vijay Church Crossroads, Vijay, Mangalore. Mangalore Wedding Fair organized by Femina and the TMA Pride International Convention Center, Mangalore, got inaugurated by Sanjana by cutting the ribbon and later she addressed the gathering. ಮಾಡ್ತಾ ಇದ್ದಾರೆ. ಮಂಗಳೂರು ನಮ್ಮೂರೇ, ಮಹಾರಾಣಿ ಮಾಡಿದಾಗ ಮೂರು ನಾಲ್ಕು ತಿಂಗಳು ಇದೆ ನಮ್ಮ ಸಿಸ್ಟಪ್ಪ
ಅಪ್ಪುರ್ ಸರ್, ಗ್ಲೆನ್ ಡಿಯಾಸ್ ಸರ್, ಜೆರಿ ಡಿಯಾಸ್ ಸರ್ ಅವ್ರಿಗೆಲ್ಲ ಇವತ್ತು ಭೇಟಿಯಾಗೋದು ನೋಡ್ತಾ ಇದ್ದೀವಿ. ಆ್ಯಂಡ್ ಎಸ್, ನಮ್ಮೂರೇ ತುಂಬ ನಮ್ಮ ಜನ ಇದ್ದಾರೆ, ನಮ್ಮ ಪರಿವಾರದ ಥರ ಎಲ್ಲಾದರೂ ಇಲ್ಲಿ. ಆ್ಯಂಡ್ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಭೇಟಿಯಾಗೋದಕ್ಕೆ ನನ್ನ ಗೆಳೆಯರಿಗೆ. ಹಾಗೆ ಮಂಗಳೂರ ಮೀನಿಗೂ ತುಂಬ ಕಾಯ್ತಾ ಇದ್ದೀನಿ, ಊಟ ಮಾಡಕ್ ಕಾಯ್ತಾ ಇದ್ದೀನಿ, ಪ್ರಾನ್ಸ್ ಮೀನ್ ಕ್ರ್ಯಾಬ್ ಅಟ್ಯಾಕ್ ಮಾಡಕ್ ಕಾಯ್ತಾ ಇದ್ದೀನಿ. ಥ್ಯಾಂಕ್ಸ್. Tejaswini Hospital and SSIOT and ISO 9001:2008 certified, Shantaram Shetty Institute of Orthopedics and Traumatology, 200-bedded hospital established in 2004, specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theaters which blows virus and bacteria. SSIOT, with the expertise of 38 years of Dr. Shantaram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 9596 and 97. No body is complete without chicken. The only rich food with complete nutrition. Sweet Nutrition's hygienic Soza chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza chicken. The best place to order. Visit us. Soza chicken. Kushekar Kaikamba, Mangalore. Mobile 9448284203. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು, ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ ಶೇಕಡಾ 100ರ ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ.
ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ ಕೊಡಿಯಲ್ ಬೈಲ್ ಮಂಗಳೂರು. ವಿಶ್ವ ಹಿಂದೂ ಪರಿಷತ್ ಅಂಡ್ ಬಜರಂಗ್ ದಳ ಅನದರ್ ಪ್ರೋ ಹಿಂದೂ ಔಟ್ಫಿಟ್ ಲೆಡ್ ಬೈ ವಿಶ್ವತೀರ್ಥ ಸ್ವಾಮೀಜಿ ಆಫ್ ಪೇಜಾವರ್ ಮಠ ಅನದರ್ ಸ್ವಾಮೀಜಿ ಹೆಲ್ಡ್ ಪ್ರೊಟೆಸ್ಟ್ ಆನ್ ಥರ್ಸ್ ಜನವರಿ ಫಸ್ಟ್ ಅಗೇನ್ಸ್ಟ್ ಸ್ಟೇಟ್ ಗವರ್ನಮೆಂಟ್ ಫಾರ್ ಇಟ್ಸ್ ಆಂಟಿ ಹಿಂದೂ ಪಾಲಿಸಿ. ದ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಅನದರ್ ಪ್ರೋ ಹಿಂದೂ ಔಟ್ಫಿಟ್ ಸೆಡ್ ಬೈ ಶ್ರೀ ವಿಶ್ವತೀರ್ಥ ಸ್ವಾಮೀಜಿ ಆಫ್ ಪೇಜಾವರ್ ಮಠ ಅನದರ್ ಸ್ವಾಮೀಜಿ ಹೆಲ್ಡ್ ಪ್ರೊಟೆಸ್ಟ್ on Thursday, January 1st, against the state government for its anti-Hindu policies. A rally was taken on from Sharau Temple to DC's office, where a protest meet was held. Addressing the protest, Pejavar Swamiji condemned the anti-Hindu policies of the Congress government and said, all Hindus should unite without any caste discrimination on this issue. The policies of the government are curbing religious freedom. The state government tabled the bill to take control of mass and temples, but after everyone criticized the move, it stepped back. A government should withdraw this bill immediately. Until then, we will continue our protest. Vajradeyi Swami also spoke on the occasion. ಆ ಸಿದ್ದರಾಮಯ್ಯನನ್ನು ಕೂರಿಸಿದವರು ನಮ್ಮ ಊರಿನವರು ಇದ್ದಾರೆ. ಅದನ್ನು ಅವರು ಬಹಳ ಗಮನಿಸಿಕೊಂಡು ಮುಂದೆ ಆಡಳಿತವನ್ನು ಮಾಡಬೇಕು. ಯಾಕೆ ಅಂತಂದ್ರೆ ನಿಮ್ಮ ಆಡಳಿತ ಇಲ್ಲೇ ಮುಗಿಯಲಿಲ್ಲ, ಇನ್ನೂ 2 ವರ್ಷ ಇದೆ, ಅದನ್ನು ಗಮನಿಸಿಕೊಳ್ಳಿ. ಇನ್ನೂ 2 ವರ್ಷ ಚೆನ್ನಾಗಿ ಆಡಳಿತ ಮಾಡಿ, ಮುಂದೆ ಎಲ್ಲಿಯಾದರೂ ಅವಕಾಶ ಸಿಕ್ತದ ಅಂತ ನೋಡಿ. ಇಲ್ಲ ಅಂತಂದ್ರೆ ನಿಮಗೂ ಇದೇ ದುರ್ಗತಿ ಬರ್ತದೆ. ಇದೇ ಮಾರ್ಗದ ಮಧ್ಯದಲ್ಲಿ ಕುಳಿತುಕೊಳ್ಳುವ ದಿನ ನಿಮಗೂ ಮುಂದೆ ಬರ್ತದೆ. ಯಾಕೆ ಅಂತಂದ್ರೆ ಇಂತಹ ಮತಾಧೀಶರನ್ನೆಲ್ಲ ಈ ರೀತಿಯಲ್ಲಿ ತರಬಾರದಿತ್ತು. ನೀವು ಏನ್ ಮಾಡ್ತಾ ಇದ್ದೀರಿ? ಹೇಳಿದ ತಕ್ಷಣ ಹೇಳ್ತೀರಿ ನಾವು ಸೆಕ್ಯುಲರ್ಗಳು ಅಂತ. ಯಾವ ಸೆಕ್ಯುಲರು? ಸೆಕ್ಯುಲರ್ ಅಂತಂದ್ರೆ ಏನು? ಅದರ ಡೆಫಿನಿಷನ್ ಏನು? ಕೇವಲ ಹಿಂದೂ ಸಮಾಜಕ್ಕೆ ಒದೆಯುವುದೇ ಸೆಕ್ಯುಲರ? ಕೇವಲ ಹಿಂದೂ ಸಮಾಜವನ್ನೇ ದಮನಿಸುವುದು ಸೆಕ್ಯುಲರ? ಪೂಜೆ ಬೇಜಾವೃಷಿಗಳು ಅದನ್ನೇ ಕೇಳ್ತಾ ಇದ್ದಾರೆ. ನಿಮ್ಮ ಸೆಕ್ಯುಲರ್ ಬಣ್ಣ ಬಯಲಾಯಿತು, ನೀವೆಂತ ಸೆಕ್ಯುಲರ್ ವಾದಿಗಳು ಎನ್ನುವುದು ಇಡೀ ಜಗತ್ತಿಗೆ ಜಾಹೀರಾಯಿತು. ಇದು ಪ್ರಮಾಣ ಮಾಡಲಿಕ್ಕೂ ಹೊರತಂತಿದೆ ಈ ಸರ್ಕಾರ. ಬಹಳಷ್ಟು ಗಮನಿಸಬೇಕಾಗಿರತಕ್ಕಂಥ ವಿಷಯಗಳು ನಮ್ಮ ಸಮಾಜದ ಮಧ್ಯದಲ್ಲಿ ನಡೆದಿದೆ. ತರಾತುರಿಯಲ್ಲಿ ಬೆಳಗಾವಿ ಅಧಿವೇಶನವನ್ನು ಇವರು ಮಾಡಿದ್ರು. ಅಧಿವೇಶನ ಮಾಡಬೇಕು ಅಂತ ಮನಸ್ಸಿದ್ರೆ ಅದನ್ನು ಸರಿಯಾಗಿ ನಡೆಸ್ತಿದ್ರು. ಇವರಿಗೆ ಅಧಿವೇಶನ ಮಾಡಬೇಕು ಅಂತ ಮನಸ್ಸಿಲ್ಲ. ಯಾಕೆ ಅಂತಂದ್ರೆ ಎಲ್ಲವನ್ನು ಧ್ವನಿ ಪೆಟ್ಟಿಗೆಯ ಮೂಲಕವಾಗಿಯೇ ಇವರಿಗೆ ಮಸೂದೆಯನ್ನು ಮಂಡನೆ ಮಾಡಬೇಕು. ಎಲ್ಲರೂ ಕೈ ಎತ್ತಿ ಅಂತ ಅಷ್ಟೇ, ಬಿಟ್ಟರೆ ಬೇರೆ ಯಾವುದೂ ಅಗತ್ಯ ಇಲ್ಲ. ಇವರಿಗೆ ಎಲ್ಲಿ ತನಕ ಅಂತ ಕೇಳಿದ್ರೆ ಈ ಹಿಂದೂ ಸಮಾಜವನ್ನು ದಮನಿಸುವುದೇ ಈ ಸರ್ಕಾರದ ಅಜೆಂಡಾ ಅನ್ನುವಂತಹ ಸ್ಥಿತಿಯ ಲಕ್ಷಣಗಳು ಗೋಚರಿಸುತ್ತದೆ. ಶಾದಿ ಭಾಗ್ಯವನ್ನು ತಂದ್ರು, ಹಿಂದೂ ಸಮಾಜಕ್ಕೆ ಏನು ಗೊತ್ತಿಲ್ಲ. ಅನ್ನಭಾಗ್ಯವನ್ನ ತಂದ್ರು, ಯಾರಿಗೆ ಅಂತ ಗೊತ್ತಿಲ್ಲ. ಇನ್ನು ಬೇರೆ ಬೇರೆ ಭಾಗ್ಯಗಳನ್ನು ತಂದು ಇಡೀ ಹಿಂದೂ ಸಮಾಜದ ಭಾಗ್ಯವನ್ನು ನಾಶ ಮಾಡ್ತಾ ಇದ್ದಾರೆ. ಅಷ್ಟೇ ಇವರ ನೀತಿ, ಹಿಂದೂ ಸಮಾಜದ ಭಾಗ್ಯ ಹಾಳಾಗಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಯ್ಯ ಪ್ರೈಮರಿ ಸ್ಕೂಲ್ ಅಂಡ್ ಗವರ್ನಮೆಂಟ್ ಹೈಸ್ಕೂಲ್ ಮುಲ್ಲರ್ಕ have organized Golden Jubilee celebration on Saturday 3rd January and Sunday 4th January at the school ground. Since the convener is addressing a press meet at the press club, Patrika Bhavar, Chief Minister. Shalaya, Maidanadalli, Swarna Mahotsava Karyakramavannu Hammikondiddeve, Aadarita 3 Varsha Charitrada Abhyangalannu, Shala ee Swarna Mahotsava Karyakramavannu Samanya Aarogya Sachivalayad ಡ್ಯೂಟಿ ಕಾಲರ್ ಅವರು ಉದ್ಘಾಟಿಸಲಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಾದ ಬಿ ಎ ಮೋಹಿತಿಸೋರ್ ಅವರು ವಹಿಸಿಕೊಂಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಪದಸ್ಥಿಕೆ ನಿರ್ಣಯವನ್ನು ಸ್ಥಳೀಯ ಕೊಡುಗೆದಾರಿಯಾದ ಶ್ರೀಯುತ ಅಧ್ಯಕ್ಷರು ಭಕ್ತರಾಯಣ ನಾರಾಯಣ ಅಧ್ಯಕ್ಷರಾದ ಶ್ರೀಯುತ ಅಜಿತ್ ಕುಮಾರ್ ಮಾರಾಯಿ ಅವರು ಮಾಡಲಿದ್ದಾರೆ. ಸಮಾರಂಭದ ಅತಿಥಿಗಳಾಗಿ ಕ್ಯಾಪ್ಟನ್ ಗಣೇಶ್ ಕಾಲಿ, ವಿದ್ಯಾನಂದ್ ಶಿಶುಚಂದ್ರ, ಮುನಾಥ್ ಕೋಟ್ಯಾನ್, ಶಿವರಾಯ ಮುಂತಾದವರು ಭಾಗವಹಿಸಲಿದ್ದಾರೆ. ಮೊದಲ ದಿನದ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಚೂಡಾಮಣಿ ಲಕ್ಷಾದಾನ ಎಂಬ ಯಕ್ಷಗಾನ ಬಯಲಾಟವನ್ನು ನಡೆಸಿಕೊಳ್ಳಲಿದ್ದಾರೆ ಶಾಲೆ ಮಕ್ಕಳು.
ತಾರೀಕು ನಾಲ್ಕು ಒಂದು 2015 ಸ್ಥಳೀಯ ಯುವ ಪ್ರತಿಭೆಗಳು ಮತ್ತು ಅರೆವಿದ್ಯಾ ಶಿಕ್ಷಣದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನೃತ್ಯ ಕಾರ್ಯಕ್ರಮ ಅದರ ಜೊತೆಗೆ ಖ್ಯಾತ ರಂಗಭೂಮಿ ಕಲಾವಿದರಾದ ಕಾಪು ಅನ್ಯ ತರಂಗ ಕಲಾವಿದರಿಂದ ಸಮ್ಮುಖದ ಎಂಬ ಸುಳ್ಳು ಹಾಸ್ಯಮಯ ನಾಟಕವನ್ನು ನಾವು ಆ ಕಾರ್ಯಕ್ರಮದಲ್ಲಿ ನಡೆಸಿಕೊಳ್ಳಲಿದ್ದೇವೆ. That's all for now. We'll be back with more news on the same channel at the same time. Till then, from all of us, bye.